ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ವಿಲಾಗ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ಎಕ್ಸೈಟಾಗಿ ಬಂದು ಅಡುಗೆ ಎಲ್ಲ ಕಲಿತಾ ಇದ್ದಾನೆ, ಟೇಸ್ಟ್ ಎಲ್ಲ ಮಾಡ್ತಿದ್ದಾನೆ. ಸೊ ಆ್ಯಕ್ಚುಲಿ ಅವನಿಗೆ ಸ್ಯಾಟರ್ಡೇಸು ಪ್ಲೇ ಹೋಮ್ ಆಗಿರೋದ್ರಿಂದ ರಜಾ ಇರುತ್ತೆ. ಸೊ ಅವನು ಈ ಥರ ಸ್ಯಾಟರ್ಡೇಸು ಸಂಡೇಸು ನನ್ನ ಜೊತೆ ಬಂದು ಈ ಥರ ಕಟ್ಟೆ ಮೇಲೆ ಕೂತ್ಕೊಂಡು ನನ್ನ ಜೊತೆ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ನನ್ನ ಪ್ರಕಾರ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ನೀವು ಅಡುಗೆ ಮಾಡೋದು ಕಲಿಸ್ಬೇಕು, ಅದೊಂದು ಬೇಸಿಕ್ ನೀಡು ಲೈಫಲ್ಲಿ ಸರ್ವೈವ್ ಆಗೋಕ್ಕೆ. ಸೊ ಎಲ್ಲೋದ್ರೂ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ಸೊ ಅದಕ್ಕೆ ನಾನು ಅವನಿಗೆ ಎನ್ಕರೇಜ್ ಮಾಡ್ತೀನಿ, ಈ ಥರ ಅಡುಗೆ ಮನೆಗೆ ಮಾಡೋಕ್ಕೆ ಬಂದಾಗೆಲ್ಲ ಅವ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡಿಸ್ತೀನಿ. ಸೊ ದಟ್ ಅವನಿಗೂ ಏನೋ ಅವನೇ ಅವತ್ತು ಬ್ರೇಕ್ಫಾಸ್ಟ್ ಮಾಡೋಂಗೆ ಫುಲ್ ಎಕ್ಸೈಟಾಗಿ ಫೀಲ್ ಆಗ್ತಾನೆ, ಮನೇಲಿ ಎಲ್ಲರನ್ನೂ ಕೇಳ್ತಾಯಿರ್ತಾನೆ ಹೆಂಗಿತ್ತು ಟಿಫನ್ ಅಂತ. ಸೊ ನೆಕ್ಸ್ಟು ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ಪ್ಲ್ಯಾಂಟ್ಸ್ ಎಲ್ಲ ಯೂಶ್ವಲಿ ಕೇರ್ ಮಾಡ್ತೀನಿ, ಅಂದರೆ ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡಿ ಡೈಲಿ ನೀರು ಹಾಕ್ತೀನಿ. ಬಟ್ ಇವತ್ತು ಗಿಡ ಮೇಲೆ ಫುಲ್ಲು ಸ್ಪ್ರೇ ಮಾಡಿ ಅದಕ್ಕೊಂಥರ ಫ್ರೆಶ್ ಫೀಲ್ ಬರಲಿ ಅಂತ ಈ ಥರ ಮಾಡ್ತೀನಿ. ಸೊ ಇದು ಆಚೆ ಎಲ್ಲ ಬಿಸಿಲಲ್ಲಿ ಇಡಲ್ಲ, ಯಾಕಂದರೆ ಕಿಟಕಿ ಪಕ್ಕನೇ ಇರೋ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಇದನ್ನು ಕಿಟಕಿ ತೆಗೆದ್ರೆ ಡೈಲಿ ಬಿಸಿಲು ಬೀಳುತ್ತೆ. ಸೊ ಇದನ್ನಿಷ್ಟೇ ನಾನು ಕೇರ್ ಮಾಡೋದು. ಒಂದು ತಿಂಗಳಿಗೆ ಇಲ್ಲ 15 ದಿನಕ್ಕೆ ಒಂದ್ಸಲ ಕುರಿ ಗೊಬ್ಬರ ಹಾಕ್ತೀನಿ, ಆವಾಗ ಗಿಡ ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಹೆಲ್ತಿಯಾಗಿ ಗಿಡಗಳೆಲ್ಲ ಬೆಳೆದಿದೆ ಅಂತ ಕಿಟಕಿ ಪಕ್ಕ ಇರೋದಕ್ಕೆ. ಸೊ ಇವತ್ತು ನಮ್ಮ ನೇಬರ್ ಮನೆಗೆ ಈ ಥರ ಬೀಡ್ಸ್ ಎಲ್ಲ ಸೆಲ್ ಮಾಡೋರು ಬಂದಿದ್ದರು. ಯೂಶ್ವಲಿ ಅವ್ರು ಮಂತ್ಲಿ ಒಂದ್ಸಲ ಬರ್ತಾರಂತೆ. ಸೊ ಈ ಗೋಲ್ಡ್ ಜೊತೆ ಎಲ್ಲ ಹಾಕ್ಸೋಕ್ಕೆ ಮಾಡಿಸ್ಕೊಳ್ಳೋಕ್ಕೆ ಈ ಬೀಡ್ಸ್ ಎಲ್ಲ ಒರಿಜಿನಲ್ ಅಂದರೆ ಹೈ ಕ್ವಾಲಿಟಿ ಪ್ರೀಮಿಯಮ್ ಕ್ವಾಲಿಟಿ ಬೀಡ್ಸ್ ಎಲ್ಲ ತಂದು ಕೊಡ್ತಾರೆ ಅಂತ ನನಗೆ ಹೇಳಿದ್ರು. ಸೊ ನಾನು ಒಂದ್ಸಲ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇವತ್ತು ಹೋಗಿದ್ದೆ ಅವ್ರ ಮನೆಗೆ ನೋಡೋಕ್ಕೆ. ಸೊ ಕ್ವಾಲಿಟಿ ಅಂತೂ ನನಗ್ಯಾಕೂ ನೋಡಿದಾಗ ಚೆನ್ನಾಗಿದೆ ಅನ್ನಿಸ್ತು. ಲೈಕ್ ಪರ್ಲ್ಸ್ ಆಗಲಿ ಈ ಥರ ಬೀಡ್ಸ್ ಆಗಲಿ ಇದಕ್ಕೆ ಸರ್ಟಿಫಿಕೇಟು ಕೊಡ್ತೀವಿ ಒರಿಜಿನಲ್ ಇಟ್ಟಿದೆ ಅಂತೆಲ್ಲ ಹೇಳಿದ್ರು. ಬಟ್ ಇದು ನನಗೆ ಇಷ್ಟ ಆಯಿತು, ಪಿಂಕ್ ಆ್ಯಂಡ್ ಇನ್ನೊಂದು ಇತ್ತು ಇದೇ ಸೇಮು ಗ್ರೀನ್ ಕಲರು, ಅದು ನಂಗೆ ಇಷ್ಟ ಆಯಿತು. ಬಟ್ ಇದು 5K ಏನೋ ಫೈನಲ್ ಪ್ರೈಸ್ ಅಂತ ಹೇಳಿದ್ರು ಫಾರ್ 2 ಲೇಯರ್ಸು. ಬಟ್ ಅದು ಅಷ್ಟು ವರ್ತ್ ಇದೆಯಾ ಇಲ್ಲ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಇನ್ನೊಂದು ಕಡೆ ಎಲ್ಲ ಇದನ್ನು ವಿಚಾರಿಸಿ ಆಮೇಲೆ ತೊಗೊಳ್ಳೋಣ ಹೆಂಗೂ ಎವ್ರಿ ಮಂತ್ ಬರ್ತಾರೆ ಅಂದರು. ಸೊ ನಾನೇನು ತಗೊಳ್ಳಿಲ್ಲ. ಬಟ್ ಈ ಸಲ ಹೋಗಿದ್ದು ಜಸ್ಟ್ ನೋಡ್ಕೊಂಬರೋಕ್ಕೆ ಏನೇನು ಸಿಗುತ್ತೆ ಅಂತ. ಸೊ ಪರ್ಲ್ಸ್ ಅಂತೂ ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಗೋಲ್ಡ್ ಜ್ಯುವೆಲರೀಸ್ ಜೊತೆ ಎಲ್ಲ ಹಾಕ್ತಾರಲ್ವ ಅದೇ ಪರ್ಲ್ಸು. ಇದು ಈಚ್ ಲೇಯರ್ಗೆ 1000 ಏನೋ ಹೇಳಿದ್ರು, ಬಟ್ 1500 ಸಮಥಿಂಗ್ ಹೇಳಿದ್ರು. ಬಟ್ ಇದು ತಗೊಂಡಿರೋರು ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ, ಆಲ್ಮೋಸ್ಟ್ 5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀವಿ ಅಂದರು. ಇದೂ ಲೈಕ್ ಬೆಂಕಿಯಲ್ಲೆಲ್ಲ ಸುಟ್ಟಿ ನೋಡಿದ್ರು ಏನೂ ಆಗಲಿಲ್ಲ, ಇದೆಲ್ಲ ಒರಿಜಿನಲ್ ಪರ್ಲ್ಸ್ ಅಂತ ಆವಾಗ ನಮಗೆ ಕ್ಲಾರಿಟಿ ಸಿಕ್ತು. ಸೊ ಇದೆಲ್ಲ ಆಲ್ರೆಡಿ ತಗೊಂಡಿರೋರು ಅವರು ಮಾಡಿಸ್ಕೊಂಡಿರೋಂಥ ಒಂದು ಸ್ಯಾಂಪಲ್ಸ್ನ ಅವರು ಎತ್ಕೊಂಬಂದಿದ್ರು, ನೋಡಿ ಈ ಥರ ಎಲ್ಲ ನಾವು ಮಾಡಿಸ್ಕೊಂಡಿದ್ದೀವಿ, ಹಾಕ್ಕೊಂಡ್ರೆ ಸ್ಯಾರೀಸ್ ಮೇಲೆ ಚೆನ್ನಾಗಿರುತ್ತೆ ಅಂತ. ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನ್, ಅದಕ್ಕೆ ಒಂದು ವಿಡಿಯೋ ತೊಗೊಂಡಿದ್ದೀನಿ, ನನಗೂ ಯಾವತ್ತಾದರೂ ಹೆಲ್ಪ್ ಆಗುತ್ತೆ ಮಾಡಿಸ್ಕೊಳ್ಳೋಕ್ಕೆ ಅಂತ. ಸೊ ಈ ಥರ ಡಿಫ್ರೆಂಟ್ ಸೈಜಸಲ್ಲಿ ಪರ್ಲ್ಸ್ ಎಲ್ಲ ಸಿಕ್ತು. ಹೆಂಗೂ ನಂದು ಪರ್ಲ್ಸ್ದು ನಂಗೆ ನೆನಪು ಬಂತು ಮಾಡಿಸ್ಬೇಕು ಅಂತ. ಸೊ ಹೋಗಿ ಈ ಥರ 3 ಲೇಯರ್ಸ್ ಮಾಡಿದೆ, ಅಷ್ಟು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ, ಕತ್ತು ಆನ ಬರ್ತಾ ಇತ್ತು. ಸೊ ಬೇಡ ಅಂತ ರಿಮೂವ್ ಮಾಡಿಸಿ 2 ಲೇಯರ್ಸ್ ಅಷ್ಟೇ ಮಾಡಿಸ್ಕೊಂಡೆ ಈ ಥರ ಸಿಂಪಲಾಗಿ, ಯಾಕಂದರೆ ನಾನು ಅವ್ರದ್ದು ಪರ್ಲ್ಸ್ ಕ್ವಾಲಿಟಿ ನೋಡಿದೆ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇದ್ರ ಜೊತೆ ಅದು ಮಿಕ್ಸ್ ಮಾಡಿದ್ರೆ ಸುಮ್ಮನೆ ಅದೊಂಥರ ಚೆನ್ನಾಗಿರಲ್ಲ ಅಂತ ಜಸ್ಟ್ ಈ ಥರ 2 ಲೇಯರ್ಸು ವಿತ್ ಸಮ್ ಗೋಲ್ಡ್ ಬೀಡ್ಸ್ ಹಾಕಿ ಸಿಂಪಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲಾದರೂ ಲೈಕ್ ಸಿಂಪಲ್ ದೇವಸ್ಥಾನಕ್ಕೆ ಅಂಥದ್ದೆಲ್ಲ ಹೋಗೋಕ್ಕೆ ಇದೊಂದು ಹಾಕ್ಕೊಂಡು, ಬೇಕಂದರೆ ಪೆಂಡೆಂಟು ಹಾಕ್ಕೋಬೋದು ಸ್ವಲ್ಪ ಗ್ರ್ಯಾಂಡ್ ಬೇಕಂದರೆ. ಬಟ್ ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಇಲ್ಲಿ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕಾಣುತ್ತೆ. ಅಂದರೆ ಇವತ್ತು ಸಲ್ವಾರ್ ಮಾಲೆನೇ ಹಾಕಿ ತೋರಿಸ್ತಾ ಇದ್ದೀನಿ. ನನಗಂತೂ ಇದು ಡಿಸೈನು ಸಿಂಪಲ್ಲಾಗಿ ಎಲೆಗೆಂಟಾಗಿ ಯಾವುದನ್ನು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಹಾಕ್ಕೊಳ್ಳೋಕ್ಕೂ ಇದು ಚೆನ್ನಾಗಿರುತ್ತೆ ಒಂದೇ ಒಂದು. ನೆಕ್ಸ್ಟ್ ಮಂತ್ ನನ್ನ ಮಗಳ ಬರ್ಡೇ ಇದೆ ಇನ್ನೊಂದು ವಾರದಲ್ಲಿ. ಸೊ ಅವಳಿಗೆ ಎಲ್ಸಾ ಥೀಮ್ ಫ್ರೋಜನ್ ಥೀಮಲ್ಲಿ ಎಲ್ಸಾ ಡ್ರೆಸ್ ಕಾಸ್ಟ್ಯೂಮ್ ಹಾಕಿ ನಾನು ರೆಡಿ ಮಾಡಮ್ಮ ಅಂದಳು. ಅವಳೇನೋ ಆಸೆ ಬಿದ್ದಾಳೆ ಅಂತ ಇವತ್ತು ಹೆಂಗೂ ಔಟ್ ಸೈಡ್ ಹೋಗಿದ್ದೀನಿ ಅಂತ ಈ ಥರ ಸ್ಟೋನ್ಸ್ ಇರೋವಂಥ ಬ್ಯಾಂಗಲ್ಸು ಮತ್ತು ಕ್ರೌನ್ ಒಂದು ತೊಗೊಂಬಂದೆ ಕಿರೀಟ, ಅದರಲ್ಲಿ ಅವಳು ಎಲ್ಸಾ ಈ ಥರ ಎಲ್ಲ ಹಾಕ್ಕೊಂಡಿರ್ತಾಳೆ. ಸೊ ಅದೇ ಥರ ರೆಡಿ ಮಾಡೋಣ ಅಂತ ತಂದಿದ್ದೀನಿ. ಪ್ಲಸ್ ಲೈಟ್ ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕಿರ್ತಾಳೆ ಎಲ್ಸಾ. ಸೊ ತುಂಬ ಅಂಗಡಿ ಹುಡುಕಿದೆ, ಫೈನಲಿ ಇದೊಂದು ಅಂಗಡಿಯಲ್ಲಿ ಇದೊಂದು ಸಿಕ್ತು ಗೌನು ಸ್ವಲ್ಪ ಗ್ರ್ಯಾಂಡಾಗಿ. ಇದೆರಡರಲ್ಲಿ ನನಗೆ ಫಸ್ಟ್ ಒನ್ ಇಷ್ಟ ಆಯಿತು, ಸೊ ಅದನ್ನು ತೊಗೊಂಡಿದ್ದೀನಿ. ಮತ್ತು ಗಿಫ್ಟ್ಗೆ ಇದೊಂದು ಹೂಪ್ಸ್ ತೊಗೊಂಡೆ ಬರ್ಡೇ ಗಿಫ್ಟ್ಗೆ, 2.5 ಗ್ರಾಮ್ಸ್ ಇದೆ ಇದು ಅಷ್ಟೇ. ಬಟ್ 16,000 ಆಯಿತು ನೋಡಿ, ಇವಾಗಿನ ಗೋಲ್ಡ್ ಪ್ರೈಸ್ಗೆ ಇಷ್ಟೇ ಬರೋದು 16,000ಗೆ, ನನಗಂತೂ ಫುಲ್ಲು ಏನಪ್ಪ ಇಷ್ಟು ಕಾಸ್ಟ್ಲಿ ಆಗಿದೆಯಾ ಅಂತಲೇ ಅನ್ನಿಸ್ತು.
ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಕೊನೆವರೆಗೂ ವಿಲಾಗ್ ನೋಡಿರೋದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಂದ ಈ ವಿಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.